ಬದುಕಬೇಕಾಗಿಲ್ಲ. ನಮ್ಮ ಬದುಕು ನಾವೇ ಕಟ್ಕೊಳ್ಳೋಣ, ಯಾಕಂದ್ರೆ ಬರೀ ಸರ್ಕಾರನೇ ಮಾಡುತ್ತೆ ಅಂದ್ರೆ ಆಗಲ್ಲ. ಅದು ಜನಗಳು ಸರ್ಕಾರದ ಜೊತೆ ಕೈ ಜೋಡಿಸಿದಾಗ ಮಾತ್ರ ಒಳ್ಳೆ ಕೆಲಸ ಆಗುತ್ತೆ. ಆಮೇಲೆ ಇನ್ನೊಂದು, ಪಶ್ಚಿಮ ಘಟ್ಟದಲ್ಲಿ ನಾನೆಲ್ಲೋ ಓದ್ತಾ ಇದ್ದೆ, ಅರಣ್ಯ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕ್ಷೀಣಿಸ್ತಾ ಇದೆ. ಸುಮಾರು 40% ಕಡಿಮೆ ಆಗಿದೆ. ಅದರಲ್ಲಿ ಕಳೆದ 20 ವರ್ಷದಲ್ಲಿ ಅರ್ಧಕ್ಕರ್ಧ ತುಂಬಾ ಅಷ್ಟು ರ್ಯಾಪಿಡ್ ಆಗಿ ಹೋಗ್ತಾ ಇದೆ ಅಂತ. ಅದು ಒಂದು ಮಾಸ್ ಮೂವ್ಮೆಂಟ್ ನಿಮ್ ಕಡೆಯಿಂದ, ನಿಮ್ಮ ಆಶೀರ್ವಾದದಿಂದ ನಡೀಲಿ. ಜನಗಳು ಭಕ್ತಾದಿಗಳು ಬಂದು ಕೈ ಮುಗಿದು ಇಲ್ಲಿಗೆ ನಡ್ಕೋತಾರೆ. ಅದೇ ರೀತಿ ಜವಾಬ್ದಾರಿ ಕಲ್ತ್ಕೊಂಡು ಎಲ್ರು ಉತ್ತಮ ಪ್ರಜೆಗಳಾಗ್ಲಿ, ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡ್ಲಿ ಅನ್ನೋದು ನನ್ನ ಒಂದು ಆಶಯ. ಸಮಾಜದಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳು ಧರ್ಮಸ್ಥಳ ಈ ಟ್ರಸ್ಟ್ ಇಂದ ಫೌಂಡೇಶನ್ ಇಂದ ನಡೀತಾ ಇದೆ. ನಾನು ಕುಡಿಯೋ ನೀರಿನ ಕೆಲಸ ಶುರು ಮಾಡಿದೆ. ಆಗ ಶುರು ಮಾಡಿದಾಗ ನನಗೆ ಇನ್ನು ಯಾರ್ಯಾರು ಮಾಡ್ತಿದ್ದಾರೆ ಅಂತ ನೋಡಿದಾಗ ಮೊದಲು ಕಾಣಿಸಿದ್ದು ಧರ್ಮಸ್ಥಳ ಟ್ರಸ್ಟ್. ಅದಾದ್ಮೇಲೆ ಹೂಳೆತ್ತ ಕೆಲಸ ಶುರು ಮಾಡಿದೀವಿ. ಹೂಳೆತ್ತ ಕೆಲಸ ನಾವು ಶುರು ಮಾಡಿದ್ರೆ ಆಲ್ರೆಡಿ 100 ಕೆರೆ ಹೂಳೆತ್ತಿರುವಂತ ಕೆಲಸ ಮಾಡ್ತಾ ಇರುವಂತ ಒಂದು ಪುಣ್ಯ ಸಂಸ್ಥೆ, ಒಂದು ಪುಣ್ಯಾತ್ಮರು ಇವರು. ಒಂದು ಕರೆ ಕೊಡಿ ಕರ್ನಾಟಕದಲ್ಲಿರೋ ಎಲ್ಲ ಹಳ್ಳಿಗಳಲ್ಲಿ, ತಾವೇ ಜನಗಳು ಯುವಕರು ಎಲ್ಲರೂ ನಿಂತು ಅವರವ್ರ ಕೆರೆಗಳು ಅಥವಾ ಅಲ್ಲಿ ಹೂಳೆತ್ತಿ, ಯಾಕಂದ್ರೆ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಅಥವಾ ವ್ಯವಸಾಯಕ್ಕೆ ನೀರಿನ ಸಮಸ್ಯೆ ತುಂಬಾ ಕಷ್ಟ ಇದೆ, ಅದು ನಿಮಗೆ ಗೊತ್ತಿದೆ. ಅದರಿಂದನೇ ನೀವು ಆ ಕೆಲಸ ನಡೆಸ್ತಾ ಇದ್ದೀರಾ. ಬಟ್ ಒಂದು ಕರೆ ಕೊಡಿ, ನೀವು ಕರೆ ಕೊಡಿ ಸಾಕು, ನಾವೆಲ್ಲ ನಿಂತ್ಕೊಂಡು ಯೂತ್ ಎಲ್ಲ ಹುಡುಗರುಗಳು ನಾವು ಕೆಲಸ ಮಾಡ್ತೀವಿ. ತಮ್ಮ ದಂಪತಿ ಜೀವನವನ್ನು ಪ್ರಾರಂಭಿಸಿ